ಯೇಸು ಕ್ರಿಸ್ತರ ಮೊದಲ ನಾಮದಿಂದ ನಿಮಗೆಲ್ಲರಿಗೆ ನಾನು ಒಂದನ್ನು ತಿಳಿಸ್ತೇನೆ. ಯಾಕಂದರೆ ದೇವರು ನಮಗೆ ಹೊಸ ವರ್ಷ, ಹೊಸ ತಿಂಗಳು, ಒಂದು ತಿಂಗಳು ಹೋಗಿ ಮತ್ತೆ ಈ ಒಂದು ಹೊಸ ದಿನದಲ್ಲಿ ದಿನ ಹೊಸ ತಿಂಗಳಲ್ಲಿ ಎರಡನೇ ತಿಂಗಳಲ್ಲಿ ದೇವರು ನಮಗೆ ಬರಮಾಡಿದ್ದಕ್ಕಾಗಿ ನಾವು ದೇವರಿಗೆ ಮಹಿಮೆ ಪಡಿಸೋಣ. ಯಾಕಂದರೆ ಈ ಲೋಕದಲ್ಲಿ ಅನೇಕ ಜನರು ಜೀವಿಸ್ತಿರುವಾಗ ಉದ್ಧಾರ ಆಗಬೇಕೆಂದು ಅನೇಕ ಮನುಷ್ಯರ ಮೇಲೆ ಡಿಪೆಂಡ್ ಆಗ್ತಾರೆ, ಮನುಷ್ಯರ ಮೇಲೆ ಆತ್ಕೊಳ್ಳುತ್ತಾರೆ ಅಂತ ನೋಡ್ತೇವೆ. ಯಾಕಂದರೆ ಮನುಷ್ಯನು ಹುಲ್ಲಿನ ಹಾಗೆ ಇರ್ತಾನೆ, ಆತನು ಗಾಳಿ ಯಾವ ಥರ ಬರುತ್ತೆ ಆ ಥರ ಹೊಟ್ಟು ಎತ್ತ ಹೋಗುತ್ತೆ, ಅದೇ ಪ್ರಕಾರ ಮನುಷ್ಯನ ಆಯುಷ್ಯ ಕಾಲ ಇದೆ ಅಂತ ನೋಡ್ತೇವೆ. ಹೌದು, ದೇವರ ಮಕ್ಕಳೇ, ಇವತ್ತಿನ ಒಂದು ಸಂದರ್ಭದಲ್ಲಿ ಯೆರೆಮೀಯನ ಪ್ರವಾದನೆ ಗ್ರಂಥ 1:8 ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ದೇವರ ವಾಕ್ಯ ನಮಗೆ ನಿಮಗೆ ಸ್ಪಷ್ಟವಾಗಿ ಇಲ್ಲಿ ಬಲವನ್ನು ಪಡಿಸುತ್ತದೆ, ನಮಗೆ ಉತ್ತೇಜನವನ್ನು ಕೊಡ್ತಾ ಇದೆ. ಹೌದು ಪ್ರಿಯರಾದ ದೇವರ ಮಕ್ಕಳೇ, ಇವತ್ತಿನ ದಿನ ನಿಮ್ಮ ಕೆಲಸಗಳಲ್ಲಿ ಸಮಸ್ಯೆ ಇರ್ಬೋದು, ನಿಮ್ಮ ಬಿಸ್ನೆಸ್ಗಳಲ್ಲಿ ಸಮಸ್ಯೆ ಇರ್ಬೋದು, ನೀವು ಮಾಡುವಂಥ ಪ್ರತಿಯೊಂದು ವ್ಯವಹಾರಗಳಲ್ಲಿ ನಿಮಗೆ ಯಾವುದೇ ಒಂದು ಕಷ್ಟ ಇರ್ಬೋದು, ಸಮಸ್ಯೆ ಇರ್ಬೋದು, ದೇವರು ನಿಮ್ಮ ಜೊತೆ ಇರುವಂತನಾಗಿದ್ದಾನೆ. ನೀವು ನಿನ್ನ ನಂಬಿಕೆ ನಿಮಗೆ ಸ್ವಸ್ಥ ಮಾಡುತ್ತಂತ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಯಾಕಂದರೆ ನಾವು ಯಾವಾಗ ದೇವರ ನಂಬಿಕೆಯು ದೇವರು ನಮ್ಮನ್ನು ಧರಿಸುವನಾಗಿದ್ದಾನೆ, ದೇವರು ನಮ್ಮನ್ನು ಬಲಪಡಿಸುವನಾಗಿದ್ದಾನೆ, ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸುವನಾಗಿದ್ದಾನೆ. ನಿನ್ನ ನಂಬಿಕೆ ನಿನಗೆ ಅದ್ಭುತ ಮಾಡುವಂಥದ್ದಾಗಿದೆ. ನಿನ್ನ ನಂಬಿಕೆ ನಿನ್ನನ್ನು ಉನ್ನತ ಸ್ಥಾನ ತರುವುದು. ಇವತ್ತಿನ ದಿನ ನೀವು ಸಹ ನೀವು ದೇವರನ್ನು ನಂಬುತ್ತೀರೋ, ಯೇಸು ಕ್ರಿಸ್ತನನ್ನು ನಂಬುತ್ತೀರೋ, ಆತನನ್ನು ನಿಮ್ಮ ಮಕ್ಕ ಸ್ವಂತ ರಕ್ಷಕನಾಗಿ ನೀವು ಅಂಗೀಕಾರ ಮಾಡ್ತೀರೋ, ಆತನು ನಿಮ್ಮ ಜೊತೆ ಇರುವವನಾಗಿದ್ದಾನೆ, ನಿಮ್ಮ ಜೊತೆ ಆತನ ನಡೆಯುವನಾಗಿದ್ದಾನೆ, ನಿಮ್ಮ ಜೊತೆ ಅವನು ಅಭಿವೃದ್ಧಿ ನಿಮಗೆ ಪಡಿಸುವನಾಗಿದ್ದಾನೆ. ಯಾಕಂದರೆ ಆತನೇ ನಮಗಾಗಿ ನಿಮಗಾಗಿ ಬಂದಿದ್ದಾನೆ. ನಾವು ನಂಬಬೇಕಾಗಿದೆ, ನಂಬಿದಾಗೆ ಅದ್ಭುತಗಳನ್ನು ಕಾಣುವರಾಗಿದ್ದೇವೆ. ಯಾಕಂದರೆ ಯೇಸು ಕ್ರಿಸ್ತನವನು ಮಾತಾಡ್ತಾರೆ, ಯಾಕಂದರೆ ನಾನೇ ನಿಮ್ಮ ಜೊತೆ ಇರ್ತೇನೆ, ಕೊನೆ ಅಂತ್ಯದವರೆಗೆ ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳ್ತಾರೆ ಯೇಸು ಕ್ರಿಸ್ತ. ಯಾಕಂದರೆ ದೇವರ ವಾಕ್ಯ ಸುಮ್ಮನೆ ಇಲ್ಲ ಪ್ರಿಯರೇ, ಯಾಕಂದರೆ ಆತನ ವಾಕ್ಯಗಳು ದೇವರ ಮಾತುಗಳಾಗಿವೆ. ದೇವರ ಮಾತಂದರೆ ದೇವರೇ ನಮ್ಮ ಜೊತೆ ಆಗಿರ್ತಾನೆ. ನಾವು ಆತನಲ್ಲಿರುವಾಗ ದೇವರು ನಮ್ಮನ್ನು ಉನ್ನತ ಸ್ಥಾನದಲ್ಲಿ ತರುತ್ತಾನೆ. ನಮ್ಮ ಎಲ್ಲ ದಿವಸಗಳಲ್ಲಿ ನಮ್ಮ ಜೊತೆ ಆತ ನಡೆಸುವನಾಗಿದ್ದಾನೆ ಅಂತ ನೋಡ್ತೇವೆ. ದೇವರು ಈ ವಾಕ್ಯವನ್ನು ನಿಮಗೆ ಆತ್ಮಲಾಭಕ್ಕೆ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶ ನೋಟು ಮಾಡಿದಂಥ ದೇವರೇ, ನಿಮಗೆ ಕೋಟಿ ವಂದನೆಗಳಪ್ಪ ತಂದೆ. ಹೌದು ಕರ್ತನೆ ಅಪ್ಪ, ನೀವೇ ನಮ್ಮ ಜೊತೆ ಇದ್ದು ನಡೆಸುವಂಥ ದೇವರಾಗಿದ್ದೀರಿ ಅಪ್ಪ ಯೇಸುವೆ. ಹೌದಪ್ಪ, ನಮಗಾಗಿ ಉದ್ಧಾರ ಮಾಡುವಂಥ ದೇವರಾಗಿ, ಯಾಕಂದರೆ ನೀವೇ ನಮ್ಮ ಜೊತೆ ಇದ್ದರು ಅಂದರೆ ನಮಗೆ ಯಾವ ಸಮಸ್ಯೆ ಬರುವುದಿಲ್ಲ, ಯಾವ ಕೇಡು ಬರುವುದಿಲ್ಲ. ಇವತ್ತಿನ ದಿನ ನಾವು ನಿಮ್ಮನ್ನು ಸ್ವೀಕಾರ ಮಾಡಿ ನಿಮ್ಮಲ್ಲಿ ಇದ್ದುಕೊಂಡು ನೀನೇ ನಮ್ಮ ಜೊತೆ ಇದ್ದೆ ಅಂತ ನಾವು ತಿಳಿದು ನಾನು ನಡೆಯುವಾಗ ಆ ನಂಬಿಕೆ ನಿನಗೆ ಉದ್ಧಾರ ಮಾಡುವಂಥದ್ದಾಗಿದೆ ಅಂತ ನೋಡ್ತೇವೆ. ಯಾರ್ಯಾರು ನಿನ್ನನ್ನು ನಂಬುತ್ತಾರೋ, ನಿನ್ನ ಜೊತೆ ಇದ್ದೆ ಅಂತ, ಅಲ್ಲಿ ಅದ್ಭುತ ನೀನು ಮಾಡುವಂಥ ದೇವರ ಅಭಿವೃದ್ಧಿ ಕೊಡುವಂಥ ದೇವರ ಉನ್ನತ ಸ್ಥಾನ ತರುವಂಥ ದೇವರಾಗಿ, ಇವತ್ತಿನ ದಿನ ಯಾರ್ಯಾರು ನಿನ್ನ ವಾಕ್ಯ ಕೇಳ್ತಾರೋ, ನಿನ್ನಲ್ಲಿ ನಂಬಿಕೆ ಇಡ್ತಾರೋ, ಅಲ್ಲಿ ನೀವು ಉದ್ಧಾರ ಮಾಡ್ರಪ್ಪ, ಆಶೀರ್ವಾದ ಮಾಡಿರಿ. ಯೇಸು ಕ್ರಿಸ್ತರ ಹೆಸರ ಮೇಲೆ ಪ್ರಾರ್ಥನೆ ಮಾಡ್ತೇನೆ ತಂದೆ. ಆಮೆನ್.